Shambha, Shambha, Mahadevaya. Yoga, Yoga, Yogeshwaraya. Bhuta, Bhuta. Bhuteshwaraya Kala Kala Kaleshwaraya Shiva Shiva Sarveshwaraya Shambha Shambha Mahadevaya. Yoga, Yoga, Yogeshwaraya. Bhuta, Bhuta. Kaleshwaraya Shiva Shiva Sarveshwaraya Shambho Shambho Maha Kaleshwaraya Shiva Shiva Sarveshwaraya Shambha Shambha Yoga, Yoga, Yogeshwaraya Bhuta, Bhuta, Bhuteshwaraya Kala, Kala, Kaleshwaraya Shiva Shiva Sarveshwaraya Shambha Shambha Yoga, Yoga, Yogeshwaraya Bhuta, Bhuta, Bhuteshwaraya Kala, Kala, Kaleshwaraya
Shambho, Shambho, Mahadevaya. Yoga, yoga, yogeshwara. Shambho, Shambho, Mahadevaya. Yoga, yoga, yogeshwara. Shambho, Shambho, Mahadevaya. Yoga, yoga, yogeshwara. Shambho, Shambho, Mahadevaya.
ಓಕೆ. ನಿಶ್ಚಲವಾಗಿ ಕೂರಿ. ದಯವಿಟ್ಟು ಕಣ್ಣು ತೆರೀರಿ. ನಮಸ್ಕಾರ ಟು ಆಲ್ ಆಫ್ ಯು ವೆರೆವರ್ ಯು ಆರ್. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲೇ ಇದ್ದರು ವಾವ್. ನಾನು ಕೇಳ್ಪಟ್ಟೆ ಚೈನಾದಿಂದ ಸತ್ಸಂಗವನ್ನು ಅಟೆಂಡ್ ಮಾಡ್ತಿರೋ ನಮ್ಮ ಕೆಲವು ಸ್ವಯಂ ಸೇವಕರು ಮತ್ತು ಮೆಡಿಟೇಟರ್ಸ್ಗಳು ಸ್ವಲ್ಪ ಬೇಜಾರು ಮಾಡಿಕೊಂಡಿದ್ದಾರೆ. ನಾನು ನಿನ್ನೆ ವುಹಾನ್ ವೈರಸ್ ಅಂದಿದ್ದಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಭಾಷೆಗಳಲ್ಲಿ ಜನರಿಗೂ ಕೂಡ ಸಾಮಾನ್ಯವಾಗಿ ಅವರ ಊರಿನ ಹೆಸರು ಹೇಳಿ ಅವರ ಹೆಸರು ಹೇಳ್ತೀವಿ. ಉದಾಹರಣೆಗೆ ನನ್ನ ತಂದೆ ಹೆಸರನ್ನು ಬಿ ವಿ ವಾಸುದೇವ್ ಅಂತ ಬರೀತಿದ್ರು. ಇಲ್ಲಿ ಬಿ ಅಂದರೆ ಬೆಂಗಳೂರು, ಅವರ ಊರು. ಜನರಿಗೆ ಹಾಗೆ ಹೆಸರಿಡ್ತಾರೆ. ಪದ್ಮಜ, ಸೋಮಜ, ಶೈಲಜ, ಅದು ಅವರು ಬಂದಿರೋ ಸ್ಥಳವನ್ನು ಸೂಚಿಸುತ್ತೆ.
ಅದರಿಂದ ಅದರಲ್ಲಿ ಏನು ಇನ್ಸಲ್ಟ್ ಆಯಿತು ಗೊತ್ತಾಗ್ತಿಲ್ಲ, ನನಗೇನು ಹಾಗೆ ಕಾಣಿಸ್ತಿಲ್ಲ, ಈಗಲೂ ಕಾಣಿಸ್ತಿಲ್ಲ. ಅಂತಾರಾಷ್ಟ್ರೀಯ ಮಾಧ್ಯಮಗಳು, ನಿನ್ನೆ ಕೇಳ್ತಿದ್ದೆ, ಅವರು ಆ ಹೆಸರನ್ನು ಬಳಸ್ತಿದ್ದಾರೆ, ನನಗೇನು ತಪ್ಪು ಕಾಣಿಸ್ಲಿಲ್ಲ. ಏನೇ ಇರಲಿ, ನಿಮಗದ್ರಿಂದ ನೋವಾದರೆ ಬರೀ ವೈರಸ್ ಅಂತೀವಿ, ಸರಿನಾ? ಏನೂ ಸಮಸ್ಯೆ ಇಲ್ಲ. ಅದರಲ್ಲಿ ರಾಜಕೀಯ ಮತ್ತಿತರ ಸಮಸ್ಯೆಗಳು ಅಡಗಿವೆಯೋ ಗೊತ್ತಿಲ್ಲ. ಆದರೆ ಏನನ್ನಾದರೂ ಅದರ ಮೂಲ ಸ್ಥಳದ ಹೆಸರಿನಿಂದ ಕರೆಯೋದು ಸಾಮಾನ್ಯ. ಅದು ಎಲ್ಲ ಕಡೆ ಸಾಮಾನ್ಯ ಅಂದ್ಕೋತೀನಿ, ವಿಶೇಷವಾಗಿ ಭಾರತೀಯ ಭಾಷೆಗಳಲ್ಲಿ. ಇರಲಿ, ಜಗತ್ತಿನಲ್ಲಿ ಒಟ್ಟು ಸಾವುಗಳ ಸಂಖ್ಯೆ ದುರದೃಷ್ಟವಶಾತ್ 30,000 ದಾಟಿದೆ. ಸಂಖ್ಯೆಗಳು ಏರ್ತಾ ಇವೆ. ಬಹಳ ದೇಶಗಳು ದಿನಕ್ಕೆ 1,000 ಸಾವಿನೆಡೆಗೆ ಸಾಕ್ತಿವೆ. ಲಾಕ್ಡೌನ್ ಮಾಡಿದ್ದಾರೆ, ಎಮರ್ಜೆನ್ಸಿ ಆಸ್ಪತ್ರೆಗಳನ್ನು ಎಲ್ಲ ಕಡೆ ಏರ್ಪಡಿಸಿದ್ದಾರೆ, ಆದರೂ ಇದಾಗ್ತಿದೆ. ಅಮೆರಿಕದಲ್ಲೂ ಸಂಖ್ಯೆಗಳು ಬಹಳ ವೇಗವಾಗಿ ಏರಿಕೆಯಾಗ್ತಿದೆ. ಲಕ್ಷ ಜನರಿಗೂ ಹೆಚ್ಚು ಸೋಂಕು ತಗಲಿದೆ, ಸಾವುಗಳು ಆಗ್ತಿವೆ. ಭಾರತ ಇನ್ನೂ ಪರವಾಗಿಲ್ಲ, ಇಲ್ಲಿ ಪರಿಣಾಮಕಾರಿಯಾಗಿದ್ದು ಜಿಲ್ಲೆಗಳ ನಡುವಿನ ಓಡಾಟಕ್ಕೆ ಆಡಳಿತ ವ್ಯವಸ್ಥೆ ತಡೆ ಹಾಕಿದ್ದು. ಅದೃಷ್ಟವಶಾತ್ ಬಹುತೇಕ ಜನ ಸಹಕರಿಸ್ತಿದ್ದಾರೆ. ಆದರೆ ಒಂದು ಸಮಸ್ಯೆ ಇದೆ, ದೊಡ್ಡ ನಗರಗಳಿಂದ ಕಾರ್ಮಿಕರು, ಗ್ರಾಮಗಳಿಂದ ನಗರಕ್ಕೆ ಕೆಲಸಕ್ಕೆ ಬಂದಿದ್ದವರು ಮನೆಗೆ ಹೋಗೋದಕ್ಕೆ ಪರದಾಡ್ತಿದ್ದಾರೆ. ಈ ಥರ ಬರೋರು ಹೆಚ್ಚಾಗಿ ಗಂಡಸರು. ಅವರಿಗೆ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಒಂದು ಸಣ್ಣ ಜಾಗ ಇರುತ್ತೆ, ಅವರು ನಗರದಲ್ಲಿ ಕೆಲಸ ಮಾಡ್ತಾ 6-7 ತಿಂಗಳು ಹೊರಗಿದ್ದಾಗ ಹೆಂಗಸರು ಜಾಗ ನೋಡ್ಕೋತಾರೆ, ಇವರು ಹೋಗಿ ಬರ್ತಿರ್ತಾರೆ. ಆದ್ರೀಗ ಕೆಲಸ ಇಲ್ಲ ಅಂತ ಗೊತ್ತು, ಮತ್ತು ಪ್ರಾಣಾಪಾಯ ಇದೆ, ಕುಟುಂಬಕ್ಕೆ ಏನಾಗ್ತಿದೆ ಗೊತ್ತಿಲ್ಲ. ಆದ್ದರಿಂದ ನಗರಗಳಿಂದ ಹಳ್ಳಿಗಳಿಗೆ ದೊಡ್ಡ ಸಂಖ್ಯೆಗಳಲ್ಲಿ ಹಿಂತಿರುಗ್ತಿದ್ದಾರೆ. ಅವರ ಹಾಸ್ಟೆಲ್, ಊಟದ ವ್ಯವಸ್ಥೆಗೆ ಸರ್ಕಾರ ಸಾಧ್ಯವಿರೋದನ್ನೆಲ್ಲ ಮಾಡ್ತಿದೆ, ಆದರೆ ದುರದೃಷ್ಟವಶಾತ್ ಅವರಿಗೆ ಊರಿಗೆ ಹಿಂತಿರುಗಬೇಕು ಅಷ್ಟೇ. ಅವರ ಭಾವನೆಗಳು ಅರ್ಥ ಆಗುತ್ತೆ, ಆದರೆ ಸಮಸ್ಯೆ ಏನಂದರೆ ಅವರು ವೈರಸ್ಸನ್ನು ನಗರದಿಂದ ಗ್ರಾಮೀಣ ಭಾರತಕ್ಕೆ ಒಯ್ಯಬಹುದು. ಸದ್ಯಕ್ಕೆ ಗ್ರಾಮೀಣ ಭಾರತದಲ್ಲಿ ಕೊರೋನಾ ವೈರಸ್ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ, ಆದರೆ ಈ ವಲಸೆ ಬಂದಿರೋ ಕಾರ್ಮಿಕರು ಒಯ್ಯಬಹುದು. ಕೇರಳ ಹೊರತುಪಡಿಸಿ ದಕ್ಷಿಣ ಭಾರತ ಬಹುತೇಕ ನಿಯಂತ್ರಣದಲ್ಲಿದೆ, ಏರಿಕೆಯಾಗ್ತಿಲ್ಲ, ಲಾಕ್ಡೌನ್ ಪರಿಣಾಮಕಾರಿಯಾಗಿದೆ. ಆದರೆ ಮುಂದಿನ 1 ವಾರ 10 ದಿನಗಳು ಸವಾಲಿನದ್ದು, ಭಾರತದಲ್ಲಿ ಏನಾಗುತ್ತೆ ನೋಡಬೇಕು. ನಾವೆಲ್ಲರೂ ಏನು ಮಾಡ್ತೀವಿ ಅನ್ನೋದ್ರ ಮೇಲಿದೆ, ಯಾಕಂದರೆ ಮನುಷ್ಯರ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಇದೆ, ದಿನಗಳು ಕಳೆದಂತೆ ಏನೂ ಆಗದಿದ್ದರೆ ನಿರ್ಲಕ್ಷ್ಯ ಮಾಡ್ತಾರೆ. ಏನೂ ಆಗಲಿಲ್ಲ ಅಂದ್ರೇನು, ಸುತ್ತಲಿನ ಜನರು ಸಾಯ್ಬೇಕಾ? ಏನೋ ಆಗೋದು ಅಂದರೆ ಅದೇನಾ? ನಥಿಂಗ್ ಹ್ಯಾಪನ್ ಮೀನ್ಸ್ ಎವ್ರಿಬಡಿ ಈಸ್ ವೆಲ್. ಏನೂ ಆಗಲಿಲ್ಲ ಅಂದರೆ ಎಲ್ಲರೂ ಚೆನ್ನಾಗಿದ್ದಾರೆ. ಅದು ನಿರ್ಲಕ್ಷ್ಯ ಮಾಡೋ ಸಮಯ ಅಲ್ಲ, ಅದು ಎಲ್ಲರಿಗಾಗಿ ನಿಗದಿಪಡಿಸಿರೋ ನಿಯಮಗಳನ್ನು ಸಡಿಲಗೊಳಿಸೋ ಸಮಯ ಅಲ್ಲ. ದಯವಿಟ್ಟು ಹೀಗೆ ಮುಂದುವರಿಸೋಣ, ಮತ್ತು ವೈಜ್ಞಾನಿಕ ಅಂದಾಜುಗಳು, ಲೆಕ್ಕಾಚಾರಗಳು ಇದಕ್ಕೆ ಬಹಳ ಸಮಯ ಬೇಕಾಗಬಹುದು ಅಂತ ಇವೆ. ಆದರೆ ನಿಮ್ಮಲ್ಲಿ ಕೊನೆ ಪಕ್ಷ ಆಧ್ಯಾತ್ಮಿಕ ಪಥದಲ್ಲಿದ್ದೀನಿ ಅಂತ ನಂಬಿರೋರಿಗೆ ಇದು ಒಳ್ಳೆಯ ಸಮಯ, ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ಇಂದ್ರಿಯ ವಿಷಯಗಳ ದಾಳಿ ಬಹಳ
ಬಿರುಸಾಗಿದೆ. ಶಬ್ದಗಳು, ಬಣ್ಣಗಳು, ದೃಶ್ಯಗಳು ನಮ್ಮ ಇಂದ್ರಿಯಗಳ ಮೇಲೆ, ಅಂದರೆ ನೀವಿಲ್ಲಿ 100 ವರ್ಷದ ಹಿಂದೆ ಇದ್ದಿದ್ರೆ ನಿಮಗೆ ಕಾಣಿಸ್ತಿದ್ದಿದ್ದು ಸುತ್ತ ಹಸಿರು, ಕಂದು ಭೂಮಿ, ನೀಲಿ ಆಕಾಶ ಅಷ್ಟೇ. ಇನ್ನೂ ಸ್ವಲ್ಪ ವರ್ಣರಂಜಿತವಾದ ನೋಡಬೇಕಾದ್ರೆ ಸೂರ್ಯಾಸ್ತಕ್ಕೆ ಕಾಯಬೇಕಿತ್ತು, ಅಥವಾ ಬೇಗ ಎದ್ದು ಸೂರ್ಯೋದಯ ನೋಡಬೇಕು. ಉಳಿದ ದಿನ ಅವಷ್ಟೇ. ಈಗ ಹಾಗಿಲ್ಲ. ಟಿವಿ ಹಾಕಿದರೆ ಯಾವಾಗ ನೋಡಿದರೂ ಬಣ್ಣಗಳು, ಅಥವಾ ಫೋನ್ ತೆಗೆದ್ರೆ ಇಡೀ ವಿಶ್ವವೇ ಅಲ್ಲಿ ನಡೀತಿರುತ್ತೆ. ಅಲ್ಲಿ ಏನು ಬೇಕಿದ್ರೂ ನೋಡಬಹುದು. ಕಣ್ಣಿನ ಇನ್ಪುಟ್ ಮತ್ತು ಕಿವಿಯ ಇನ್ಪುಟ್ ಎಷ್ಟು ಹೆಚ್ಚಿದೆ ಅಂದರೆ ಒಳಮುಖರಾಗೋದು ಹೆಚ್ಚಿನವರಿಗೆ ಬಹುದೂರದ ವಿಷಯ ಅನಿಸುತ್ತೆ. ಇದು ಒಳ್ಳೆ ಸಮಯ ನಿಮ್ಮನ್ನು ಗಮನಿಸೋದಕ್ಕೆ ಮತ್ತು ಅವಕಾಶ ಬಳಸಿಕೊಳ್ಳೋದಕ್ಕೆ. ಯೋಗದಲ್ಲಿ ಒಂದು ವಿಷಯ ಇದೆ. ಅಷ್ಟಾಂಗ ಯೋಗದಲ್ಲಿ ಕೆಲವರು ಯೋಚಿಸೋ ಥರ ಅಷ್ಟಾಂಗ ಯೋಗ ಅಂದರೆ ಒಂದು ಬ್ರ್ಯಾಂಡ್ ಅಲ್ಲ. ಅಷ್ಟಾಂಗ ಅಂದರೆ 8 ಅಂಗಗಳ ಯೋಗ. ಯೋಗಕ್ಕೆ 8 ಅಂಗಗಳಿವೆ. ಒಂದು ಅಂಗ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ಚಟುವಟಿಕೆಯನ್ನು ಹೊರಜಗತ್ತಿನಿಂದ ಒಳಮುಖವಾಗಿಸೋದು. ಇವತ್ತು ಜನರಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೂ ಆಗಲ್ಲ. ಸ್ವಲ್ಪ ಸಮಯ ಸಾಧನೆಯಲ್ಲಿ ತೊಡಗಿರೋರು ಇದನ್ನು ಅನುಭವಿಸಿರಬಹುದು. ನನಗೆ ಆ ಅದ್ಭುತ ಅನುಭವ ಆಗೋ ಮೊದಲೂ ಸಹ ನಾನು ಕಾಡಿಗೆ ಹೋಗ್ತಿದ್ದಾಗ ಕಾಡನ್ನು ಆನಂದಿಸೋದಕ್ಕಷ್ಟೇ ಮತ್ತು ನಡೆಯೋದಕ್ಕೆ ಹಲವು ವಾರಗಳು ಸುಮ್ಮನೆ ನಡೀತಿದ್ದೆ ಕಾಡುಗಳಲ್ಲಿ. ನನಗೆ ಮನವರಿಕೆಯಾಯಿತು, ಮನುಷ್ಯ ಮುಖಗಳನ್ನು ಕೆಲವು ವಾರಗಳವರೆಗೆ ನೋಡದೇ ಇರೋದು ನಿಮ್ಮೇಲೆ ಅದ್ಭುತ ಪರಿಣಾಮ ಬೀರುತ್ತೆ. ಕಾಡು ಪ್ರಾಣಿಗಳಿದ್ವು, ಆದರೆ ವಾರಗಳವರೆಗೆ ಮನುಷ್ಯ ಮುಖಗಳಿಲ್ಲ. ನನ್ನ ಜೀವ ವ್ಯವಸ್ಥೆಯಲ್ಲಿ ಏನೋ ಆಗೋದನ್ನು ನೋಡಿದೆ. ಉತ್ಸಾಹ ಮತ್ತು ಶಕ್ತಿ ಹೇಗಿತ್ತಂದರೆ, ಯಾವ ರೀತಿಯಾಗಿತ್ತು ಅಂದರೆ ನೆಲದಿಂದ ಕೆಲವು ಇಂಚು ಮೇಲೆ ನಡೀತಿದ್ದೀನಿ ಅನ್ನೋ ಭಾವನೆ. ಆ ವಾರಗಳಲ್ಲಿ ಹೆಚ್ಚಾಗಿ ನಾನು ಹಸಿದಿರ್ತಿದ್ದೆ. ಹಸಿವಿನ ಕಷ್ಟಗಳು ನೆನಪಾಗಿ ಈಗ ನಗ್ತಿದ್ದೀನಿ. ಬಹಳ ಕಷ್ಟ, ಆದರೂ ಹೇಗೆ ಶಕ್ತಿಯಿಂದ ಇದ್ದೆ ಅಂದರೆ ನೆಲದಿಂದ ಕೆಲವು ಇಂಚು ಮೇಲೆ ನಡೀತಿದ್ದೀನಿ ಅನ್ನೋ ಭಾವನೆ. ಆಗ ಮನವರಿಕೆಯಾಯಿತು, ನಾನು ಮರಗಳನ್ನು ಪ್ರಾಣಿಗಳನ್ನು ನೋಡಿದಾಗ ಅದು ಒಂದು ತರಹದ ತೊಡಗುವಿಕೆ. ಅದು ಬರೀ ನೋಡಿ ಶ್ಲಾಘಿಸೋದು ಅಥವಾ ಸುಮ್ಮನೆ ನೋಡೋದು, ಆದರೆ ಮನುಷ್ಯ ಮುಖಗಳನ್ನು ನೋಡಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಮಟ್ಟದ ವಿನಿಮಯವಾಗ್ತಿರುತ್ತೆ. ಇಷ್ಟಾನಿಷ್ಟ, ಒಪ್ಪಿಗೆ, ತಿರಸ್ಕಾರ ಏನೇನೋ ಆಗ್ತಿರುತ್ತೆ. ನೀವು ಪಾಲ್ಗೊಳ್ಳದೇ ಇದ್ದರೂ ಒಬ್ಬರನ್ನು ನೋಡಿದರೆ ಅದಾಗುತ್ತೆ. ಆವಾಗಿಂದ ಕಣ್ಣುಗಳನ್ನು ಹೆಚ್ಚು ಹೆಚ್ಚು ಮುಚ್ಚೋದಕ್ಕೆ ಶುರು ಮಾಡಿದೆ. ನಾನು ದಿನದಲ್ಲಿ ಗಂಟೆಗಟ್ಟಲೆ ಕಣ್ಣು ಮುಚ್ಚಿ ಕೂತರೆ ಪ್ರಜ್ಞಾಪೂರ್ವಕವಾಗಿ ನಿದ್ರೆ ಮಾಡೋದಲ್ಲ. ಯು ವಿಲ್ ಸೀ ದೇರ್ ಇಸ್ ಎ ನ್ಯೂ ಡೈಮೆನ್ಷನ್ ಆಫ್ ಎನರ್ಜಿ ಅವೈಲಬಲ್ ಟು ಯು. ಹಾಗೆ ಮಾಡಿದಾಗ ನಿಮಗೆ ಶಕ್ತಿಯ ಹೊಸ ಆಯಾಮ ಲಭ್ಯವಾಗುತ್ತೆ. ಪ್ರತ್ಯಾಹಾರ ಅಂದರೆ ಇದೆ, ಪ್ರಪಂಚದೊಳಗಿನ ಇಂದ್ರಿಯ ಚಟುವಟಿಕೆಯನ್ನು ಒಳಮುಖವಾಗಿಸೋದು. ನಿಮಗೆ ಇಚ್ಛೆ ಇದ್ದರೆ ಇದು ಒಳ್ಳೆಯ ಸಮಯ ಪ್ರಯೋಗ ಮಾಡಿ ನೋಡೋದಕ್ಕೆ. ಇಡೀ ದಿನ ಅಲ್ಲದಿದ್ದರೂ 6 ಗಂಟೆ ಅಥವಾ 12 ಗಂಟೆ ಅಥವಾ ನಿಮಗೆ ಸಾಧ್ಯವಾದಷ್ಟು 1-2 ಗಂಟೆಗಳಿಂದಲೂ ಶುರು ಮಾಡಬಹುದು. ಸುಮ್ಮನೆ ಕಣ್ಣು ಮುಚ್ಚಿರೋದು, ಏನನ್ನೂ ನೋಡಿದೆ. ಪ್ರಾರಂಭದಲ್ಲಿ ಮನಸ್ಸು ಎಲ್ಲ ಕಡೆ ಹೋಗುತ್ತೆ, ಪರವಾಗಿಲ್ಲ, ನಿಯಂತ್ರಿಸಬೇಡಿ.
ಎಲ್ಲಿ ಬೇಕಾದರೂ ಹೋಗಲಿ, ಆದರೆ ತಿಳ್ಕೊಳ್ಳಿ ಅದು ಎಲ್ಲೂ ಹೋಗಲ್ಲ, ಹಳೆಯದನ್ನು ರಿಪ್ಲೈ ಮಾಡತ್ತಷ್ಟೆ. ನನ್ನ ಮನಸ್ಸು ಎಲ್ಲೋ ಹೋಗುತ್ತೆ. ಇಲ್ಲ, ಮನಸ್ಸು ಎಲ್ಲೂ ಹೋಗಲ್ಲ. ಇದೇ ನೀವು ಮುರಿಯಬೇಕಾದ ಭ್ರಮೆ. ಮನಸ್ಸು ಎಲ್ಲೋ ಹೋಗುತ್ತೆ ಅಂತ ನಂಬ್ತೀರ, ಅಂದರೆ ನೀವು ಮಾನಸಿಕ ಪ್ರಕ್ರಿಯೆಯನ್ನು ವಾಸ್ತವ ಅಂತ ತಪ್ಪಿತಿಳಿತಿದ್ದೀರ. ಮಾನಸಿಕ ಪ್ರಕ್ರಿಯೆ ನಿಮ್ಮದೇ ಸೃಷ್ಟಿ. ನೀವು ಕೆಟ್ಟದಾಗಿ ನಿರ್ದೇಶಿಸಿರೋ ಸಿನಿಮಾ ಅದನ್ನೇ ನಿಜ ಅಂದ್ಕೋತೀರಿ. ಇದು ಒಳ್ಳೆ ಸಮಯ, ಒಳ್ಳೆ ಸಮಯ. ಇದನ್ನು ದಿನದಲ್ಲಿ ನಿರ್ದಿಷ್ಟ ಅವಧಿಗೆ ಮಾಡಿ. ನಿಮಗಾದಷ್ಟು ಕಣ್ಣು ಮುಚ್ಚಿ ಕೂರಿ. ಆದರೆ ಏನೋ ಆಯಿತು, ಯಾರೋ ಶಬ್ದ ಮಾಡಿದರು, ಏನೋ ಮಾಡಿದರು, ಹಾಗಲ್ಲ. ಎಸ್ಪೆಷಲಿ ವೆನ್ ಯು ಥಿಂಕ್ ಸಮಥಿಂಗ್ ಇಸ್ ಇಂಪಾರ್ಟೆಂಟ್ ಇಸ್ ಹ್ಯಾಪನಿಂಗ್, ಯು ಮಸ್ಟ್ ಕ್ಲೋಸ್ ಯುವರ್ ಐಸ್. ವಿಶೇಷವಾಗಿ ಏನೋ ಮುಖ್ಯವಾದದ್ದು ನಡೀತಿದೆ ಅಂದ್ಕೊಂಡಾಗ ನೀವು ಕಣ್ಣು ಮುಚ್ಚಬೇಕು. ಹೌದು, ಯಾಕಂದರೆ ಜಗತ್ತಿನೊಂದಿಗೆ ತೊಡಗೋದು ಪ್ರಜ್ಞಾಪೂರ್ವಕವಾಗಬೇಕು ಅಷ್ಟೇ. ಜಗತ್ತಿನಲ್ಲಿ ತೊಡಗೋದು ಪ್ರಜ್ಞಾಪೂರ್ವಕವಾದರೆ ಎಷ್ಟೇ ತೊಡಗಿದ್ರೂ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ತೊಡಗುವಿಕೆ ವಿವಶತೆಯಿಂದಾದಾಗ, ಪ್ರತಿಕ್ರಿಯಾತ್ಮಕವಾದಾಗ, ಆಗ ನೋಡ್ತೀರಿ ಸಣ್ಣ ಸಣ್ಣದಕ್ಕೆ ಜನ ಡಿಸ್ಟರ್ಬ್ ಆಗ್ತಾರೆ. ಹೆಚ್ಚಿನ ಮನುಷ್ಯರು ಬರೀ ಜೀವನೋಪಾಯ ನೋಡಿಕೊಳ್ಳೋದು, ಕುಟುಂಬ ಸಾಗೋದು, ಒಂದಿನ ಸಾಯೋದು, ಬರೀ ಇಷ್ಟಕ್ಕೆ ಜನ ಅದೆಷ್ಟು ತುಮ್ಮಲಕ್ಕೊಳಗಾಗ್ತಾರೆ ಅಂದರೆ ನಂಬಕ್ಕಾಗಲ್ಲ. ಇದು ಅನ್ಯಾಯ. ಸರಳ ವಿಷಯಗಳು ಬೇರೆಲ್ಲ ಜೀವಿಗಳು ಮಾಡ್ತೀವಿ. ಗುಬಚಿಗಳನ್ನು ನೋಡಿ, ಸಂಜೆ ಕೌಟುಂಬಿಕ ವ್ಯವಹಾರ ಸೆಟ್ಲ್ ಮಾಡ್ತೀವಿ. ಅಷ್ಟು ಸಣ್ಣ ಹಕ್ಕಿ ಮೆದುಲಿಟ್ಕೊಂಡು ಅವುಗಳದ್ದೇ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ. ಬರೀ ಅಷ್ಟಕ್ಕೆ ಮನುಷ್ಯರು ಇಷ್ಟು ದೊಡ್ಡ ಮೆದುಲಿಟ್ಕೊಂಡು ಹುಚ್ಚರಾಗ್ತಿದ್ದಾರೆ. ಇದು ಯಾಕಂದರೆ ಅವರ ತೊಡಗುವಿಕೆ ವಿವಶತೆಯಲ್ಲಾಗ್ತಿದೆ, ಪ್ರಜ್ಞಾಪೂರ್ವಕವಾಗಲ್ಲ. ನಿಮಗೆ ಇದೊಂದು ಒಳ್ಳೆಯ ಸಮಯ ಇದರ ಜೊತೆ ಪ್ರಯೋಗ ಮಾಡೋದಕ್ಕೆ, ಸ್ವಲ್ಪ ಪ್ರತ್ಯಾಹಾರವನ್ನು ನಿಮ್ಮ ಜೀವನದಲ್ಲಿ ತರೋದಕ್ಕೆ. ನೀವು ಎಲ್ಲೇ ಇರಿ, ನೀವು ಯಾರೇ ಆಗಿರಿ, ಅದೇನೂ ಪರವಾಗಿಲ್ಲ. ಅದಕ್ಕೇನೂ ತರಬೇತಿ ಬೇಕಾಗಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಮನಸ್ಸು ಎಲ್ಲೆಲ್ಲೋ ಓಡಿ ಹೋಗ್ತಿದೆ, ಓಡಲಿ ಬಿಡಿ. ಅದನ್ನು ನಿಲ್ಲಿಸೋಕ್ಕೂ ಪ್ರಯತ್ನಿಸಬೇಡಿ, ಯಾಕಂದರೆ ಅದಕ್ಕೆ ಬ್ರೇಕ್ಗಳೇ ಇಲ್ಲ. ಇರೋ ಮೂರು ಪೆಡಲ್ಗಳು ಥ್ರೋಟಲ್ಗಳು, ಯಾವುದನ್ನು ಮುಟ್ಟಿದರೂ ಇನ್ನೂ ವೇಗವಾಗಿ ಓಡತ್ತೆ. ಅದರಿಂದ ಏನೂ ಮಾಡಬೇಡಿ, ಅದು ಓಡತ್ತೆ, ಅದು ಓಡತ್ತೆ. ಯಾಕಂದರೆ ಅದಕ್ಕೊಂದು ಕರ್ಮದ ರಭಸ ಇದೆ, ಅದನ್ನು ಸ್ವಲ್ಪ ಸಮಯ ಪೋಷಿಸದೆ ಬಿಟ್ಟುಬಿಟ್ರೆ ಅದು ನಿಧಾನ ಆಗುತ್ತೆ, ಮತ್ತು ನಿಂತು ಹೋಗುತ್ತೆ. ಮನಸ್ಸನ್ನು ನಿಲ್ಲಿಸೋದ್ರ ಬಗ್ಗೆ, ನಿಲ್ಲಿಸದೆ ಇರೋದ್ರ ಬಗ್ಗೆ ಚಿಂತಿಸಬೇಡಿ. ನಾನು ಹೇಳ್ತಿರೋದಿಷ್ಟೇ, ಹೊರ ಜಗತ್ತಿನ ಜೊತೆ ಸಂಪರ್ಕ ಒಡನಾಟ ಇಟ್ಕೋಬೇಡಿ. ನಿಮಗೆ ಎಷ್ಟು ಗಂಟೆಗಳ ಸಾಧ್ಯವೋ ಅಷ್ಟು ಗಂಟೆಗಳ ಕಾಲ, ಒಂದು ಗಂಟೆಯಿಂದ ಶುರು ಮಾಡಿ ಒಂದು ದಿನಕ್ಕೆ 6-12 ಗಂಟೆಗೆ ಹೆಚ್ಚಿಸಿ. ನೀವು ನೋಡ್ತೀರಿ, ನೀವು ಉತ್ತುಂಗವನ್ನು ಮುಟ್ಟೋದಕ್ಕೆ ಬೇಕಾದಷ್ಟು ಜೀವಶಕ್ತಿ ನಿಮಗಿರುತ್ತೆ. ಈ ತಕ್ಷಣದಲ್ಲಿ ದೊಡ್ಡ ಸಮಸ್ಯೆ ಏನಂದರೆ, ಮಾನವ ಜೀವಿಗಳಿಗೆ ಯಾಕೆ ಆನಂದವಾಗಿ ಪುಳಕಿತರಾಗಿರೋದಕ್ಕಾಗಲ್ಲ ಅಂದರೆ ಜೀವಶಕ್ತಿಯ ಕೊರತೆ. ಅವರು 3 ನಿಮಿಷ ಆನಂದವಾಗಿರ್ತಾರೆ, ತಕ್ಷಣ ಹೀಗೆ ಕುಸಿದು ಹೋಗ್ತಾರೆ. ವಿಶೇಷವಾಗಿ ಸಮಾಜದಲ್ಲಿ ಈ ತರಹದ ಕೆಲವೊಂದು ಹೇಳಿಕೆಗಳಿವೆ. ಸಾಮಾಜಿಕವಾಗಿ ಜನರು ನಂಬುತ್ತಾರೆ, ನೀವು ಇವತ್ತು ತುಂಬ ಸಂತೋಷ ಆನಂದ ತುಲಿತರಾದರೆ ನಾಳೆ ನೀವು ನರಳುತ್ತೀರಾ ಅಂತ. ದಿಸ್ ಇಸ್ ಜನರಲಿ ಸೆಡ್ ಇನ್ ದ ಸೊಸೈಟಿ, ಡೋಂಟ್ ಬಿ ಸೋ ಹ್ಯಾಪಿ ಬಿಕಾಸ್ ಟುಮಾರೋ ಯು ವಿಲ್ ಬಿಕಮ್ ಮಿಸರಬಲ್. ಯಾಕೆ ಅಂದರೆ ಅವರ ಬ್ಯಾಟ್ರಿಗಳು ಹಾಗಿವೆ. ಇವತ್ತು ಅವರು ತುಂಬ ಆನಂದ ತುಲಿತರಾಗಿದ್ದರೆ ನಾಳೆ ಅದು ತುಂಬ ಕುಸಿದು ಹೋಗುತ್ತೆ. ಆದ್ದರಿಂದ ಪ್ರತ್ಯಾಹಾರ ಒಂದು ಮುಖ್ಯವಾದ ಅಂಶ, ಅಂತಹ ಜೀವಶಕ್ತಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ, ಜೀವನದ ಅನುಭವಗಳನ್ನು ಅದರ ಓಟದಲ್ಲೇ ತೆಗೆದುಕೊಳ್ತಾ ಹೋಗೋದಕ್ಕೆ, ಮತ್ತು ನಿಮ್ಮನ್ನು ಬೀಳಿಸದೇ ಇರೋದಕ್ಕೆ. ಒಳ್ಳೆ ಸಮಯ ಪ್ರತ್ಯಾಹಾರಕ್ಕೆ ತಿರುಗಿಕೊಳ್ಳೋದಕ್ಕೆ. ಮುಖ್ಯವಾದ ವಿಷಯ ಏನಂದರೆ, ನೀವು ನಿಮ್ಮ ಯೋಚನೆಯ ಪ್ರಕ್ರಿಯೆ ಜೊತೆ ಸೇರಿಕೊಂಡ್ರೆ ಅದು ಒಳಮುಖರಾಗೋದಲ್ಲ, ಅದು ಕೂಡ ಜಗತ್ತಿನ ಜೊತೆ ಒಡನಾಟದಲ್ಲಿ ಇರೋದೆ. ಇಲ್ಲ ಇಲ್ಲ, ನಾನು ಯಾರ ಮುಖನೋ ನೋಡಲಿಲ್ಲ, ನಾನು ಬರೀ ಯೋಚಿಸ್ತಿದ್ದೆ, ಇದು ಕೂಡ ಜಗತ್ತಿನ ಜೊತೆ ಒಡನಾಡೋದೆ. ಯಾಕಂದರೆ ನಿಮ್ಮ ಆಲೋಚನೆ ನಿಮಗೆ ಸೇರಿದ್ದಲ್ಲ, ಆಲೋಚನೆಯ ವಿಷಯ ವಸ್ತು ಎಲ್ಲ ಹೊರಗಿನದ್ದೇ. ನಿಮ್ಮ ತಲೆಯಲ್ಲಿ ನೀವೊಂದು ಖಾಸಗಿ ಪ್ರಪಂಚ ನಡೆಸ್ಕೋತಿದ್ದೀರಾ,
ಆದರೆ ಖಾಸಗಿ ಪ್ರಪಂಚ ಅಂತ ಯಾವುದೂ ಇಲ್ಲ. ಅಸ್ತಿತ್ವದ ವಾಸ್ತವತೆಯಲ್ಲಿ ಒಂದೇ ಒಂದು ಪ್ರಪಂಚ ಇರೋದು, ಅದರಲ್ಲಿ ನೀವು ಬದುಕಿ, ಇಲ್ಲದಿದ್ದರೆ ಬಿಡಿ. ನಿಮ್ಮ ಖಾಸಗಿ ಪ್ರಪಂಚ ನೀವು ಮಾಡಿಕೊಂಡಿರೋ ಒಂದು ಹುಚ್ಚುತನದ ಮನೆ. ಕೆಲವು ಸರ್ತಿ ಅದು ನಿಮಗೆ ಸ್ವಲ್ಪ ಮಜಾ ಕೊಡತ್ತೆ, ಆದರೆ ಕಟ್ಟಿಕೊಂಡಿರೋ ಭ್ರಾಮಕ ಜಗತ್ತಿನಲ್ಲಿ ಬದುಕೋದು ಬಹಳ ಸಮಯ ಏನು ಉಳಿಯಲ್ಲ. ಅದರಲ್ಲೂ ನೀವು, ಜನರು ಯಾವಾಗಲೂ ಹೇಳ್ತಾರೆ ನನಗೆ ಭ್ರಮೆ ಹೊರಟೋಯ್ತು ಅಂತ. ಇದೇ ನನ್ನ ಆಶೀರ್ವಾದ, ನಿಮ್ಮ ಭ್ರಮೆ ಹೋಗಬೇಕು, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ಯಾಕಂದರೆ ಭ್ರಮೆ ಹೊರಟೋದ್ರೆ ಅಂದರೆ ನಿಮ್ಮ ಎಲ್ಲ ಭ್ರಮೆಗಳು ನಾಶವಾಗಿ ಹೋದವು. ಇದು ಜೀವನದ ತುಂಬ ಪ್ರಾರಂಭದಲ್ಲೇ ಆಗಬೇಕಲ್ವಾ? ಇಟ್ ಶುಡ್ ಹ್ಯಾಪನ್ ಅಟ್ ದ ಅರ್ಲಿಯೆಸ್ಟ್ ಟೈಮ್ ದಟ್ ಆಲ್ ಯುವರ್ ಇಲ್ಯೂಷನ್ಸ್ ಫೆಲ್ ಅಪಾರ್ಟ್. ನನ್ನ ಆಶೀರ್ವಾದ ಈ ಸೃಷ್ಟಿಯ ಅದ್ಭುತ ಸೌಂದರ್ಯದಲ್ಲಿ ನೀವು ಜೀವಿಸುವಂತಾಗಲಿ, ನಿಮ್ಮದೇ ಭ್ರಮೆಯಲ್ಲಿ ಅಲ್ಲ. ಈಗ ಅದು ಎಷ್ಟೇ ಸಿಹಿಯಾಗಿ ಕಂಡರೂ ಕೂಡ. ಮೊದಲನೇ ಪ್ರಶ್ನೆ ಸದ್ಗುರು, ಮೊದಲನೇ ಪ್ರಶ್ನೆ ಜಿಯರ್ಡಾನೋ ಅವರಿಂದ. ನಮಸ್ಕಾರ ಸದ್ಗುರು. ಅವರೆಲ್ಲಿಯವರು ನಾವು ಕೇಳಬಹುದಾ ಇಲ್ವಾ? ಗೊತ್ತಾಗಲ್ಲ ಸದ್ಗುರು, ಇದು ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ನಾವು ಕೇಳೋ ಹಾಗಿಲ್ಲ, ಯಾಕಂದರೆ ಅವರು ಯಾವ ಊರಿನವರು ಅಂತ ನಾವು ಹೇಳೋ ಹಾಗಿಲ್ಲ. ಇಲ್ಲಿ ಯೋಗಿಯಾಗಿ ಬದುಕೋದು ತುಂಬ ಭಾವಪರವಶ ಮತ್ತು ಆನಂದಮಯವಾಗಿದ್ದರೆ ಪುನರ್ಜನ್ಮದ ಚಕ್ರಗಳಿಂದ ಯಾಕೆ ತಪ್ಪಿಸ್ಕೋಬೇಕು? ನೀವು ತಪ್ಪಿಸ್ಕೊಳ್ಳೋದು ಅನ್ನೋ ಪದ ತೆಗೆದುಬಿಡಬೇಕು. ನಾನು ನಿಮ್ಮೆಲ್ಲರನ್ನೂ ಕೇಳ್ತಿದ್ದೀನಿ, ನನಗೆ ಖಾತ್ರಿ ಇದೆ ನೀವೆಲ್ಲರೂ ಸ್ಕೂಲ್ಗೆ ಹೋಗಿರ್ತೀರಿ. ಇರಲಿ, ನಿಮ್ಮಲ್ಲಿ ಕೆಲವರಿಗೆ ಸ್ಕೂಲು ಅಷ್ಟೇನು ಹಿತವಾದ ಅನುಭವ ಆಗಿಲ್ಲದಿರಬಹುದು, ಆದರೆ ತುಂಬ ಜನರಿಗೆ ಸ್ಕೂಲ್ ಒಂದು ಒಳ್ಳೆಯ ಅನುಭವ ಆಗಿತ್ತು. ಅದರಲ್ಲೂ ತುಂಬ ಏನೂ ಕಲಿಯೋಕ್ಕೆ ಚಿಂತಿಸದೇ ಇದ್ದವರು, ಫಸ್ಟ್ ಬರಬೇಕು ಅಂತೇನೋ ನೋಡದಿದ್ದವರು. ನೀವು ನಿಮ್ಮ ಸ್ನೇಹಿತರ ಕಂಪನಿ ಆನಂದಿಸಿದ್ರಿ, ಆಟ ಆಡಿದ್ರಿ, ಖುಷಿಪಟ್ರಿ, ಏನೆಲ್ಲ. ಸ್ಕೂಲು ಒಂದು ಒಳ್ಳೆಯ ಅನುಭವ ಆಗಿತ್ತು. ನೀವು ನಿಮ್ಮ ಸ್ಕೂಲಿನ ಓದು ಮುಗಿಸಿದಾಗ ನೀವು ಸ್ಕೂಲಿಂದ ತಪ್ಪಿಸ್ಕೊಂಡ್ರ ಅಥವಾ ಸ್ಕೂಲಿಂದ ಪಾಸಾಗಿ ಹೋದ್ರ? ನಮಗೆ ಗೊತ್ತಿಲ್ಲ, ಬಹುಶಃ ಜೋರ್ಡಾನೋ ಅವರು ಸ್ಕೂಲಿಂದ ತಪ್ಪಿಸ್ಕೊಂಡ್ರು, ಅದರರ್ಥ ಅವರು ಪಾಸ್ ಆಗಲಿಲ್ಲ. ಸಾಮಾನ್ಯವಾಗಿ ಬಹಳಷ್ಟು ಜನರು ಪಾಸಾಗಿ ಜೀವನದ ಮುಂದಿನ ಹಂತಕ್ಕೆ ಹೋಗ್ತಾರೆ. ನೀವು ಶಾಲೆಯಲ್ಲಿದ್ದಾಗ ಶಾಲೆ ಎಷ್ಟೇ ಚೆನ್ನಾಗಿದ್ದರೂ ನೀವು ಕಾಲೇಜಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ. ಇದೇ ಮನುಷ್ಯರ ರೀತಿ ನೀತಿ, ಇದು ಎಷ್ಟೇ ಚೆನ್ನಾಗಿದ್ದರೂ ನಿಮಗೆ ಜೀವನದ ಮುಂದಿನ ಹಂತಕ್ಕೆ ಹೋಗಬೇಕು. ಇದೇನೋ ಚೆನ್ನಾಗಿದೆ, ಅದಕ್ಕೆ ನಾನು ಅದನ್ನೇ ಮಾಡ್ತಿರ್ತೀನಿ ಎಲ್ಲ ಕಾಲಕ್ಕೂ. ಅದು ಜೀವನವನ್ನು ನೋಡುವ ಮೂರ್ಖತನದ ರೀತಿ, ಅದು ನಿಮಗೆ ಬರ್ತಿಲ್ಲ. ಜೀವನ ನಿಮಗೆ ಅತ್ಯದ್ಭುತವಾಗಿದೆ, ನಿಮಗೆ ಅಪರಿಚಿತ ಜಾಗಕ್ಕೆ ಕಾಲಿಡಕ್ಕೆ ಇರೋ ಹೆದರಿಕೆಯಿಂದ ಅದು ನಿಮಗೆ ಬರ್ತಿರೋದು, ಸಂಪೂರ್ಣವಾಗಿ ಗೊತ್ತಿಲ್ಲದಿರೋದು. ಅಬ್ಸಲ್ಯೂಟ್ಲಿ ಅನ್ನೋ. ಒಮ್ಮೆ ಹೀಗಾಯಿತು, ಒಂದು ಸಮಯದಲ್ಲಿ ಕೆಟ್ಟ ಗಳಿಗೆಗಳು ಬಂದವು, ಮತ್ತು ಶಂಕರನ್ ಪಿಳ್ಳೈ ಕಟ್ಟಡ ಕಾರ್ಮಿಕ ಆದ, ಇಟ್ಟಿಗೆಗಳನ್ನು ಹೊತ್ಕೊಂಡು ಮೇಲಕ್ಕೆ ಹೋಗೋದು, ಸುಮಾರು ಮಹಡಿಗಳು. ಅವನ ಜೊತೆ ಕೆಲಸ ಮಾಡೋ ಮತ್ತೊಬ್ಬ ಕೂಲಿ ಕೆಲಸಗಾರ ಗಮನಿಸ್ದ, ಶಂಕರನ್ ಪಿಳ್ಳೆ ಅವನಿಗೆ ಎಷ್ಟು ಇಟ್ಟಿಗೆ ತಗೊಂಡು ಹೋಗಕ್ಕೆ ಮೇಸ್ತ್ರಿ ಹೇಳಿದ್ರೋ ಅದಕ್ಕಿಂತ ಜಾಸ್ತಿ ತಗೊಂಡು ಹೋಗ್ತಿದ್ದ. ಎಲ್ಲರೂ 8 ಇಟ್ಟಿಗೆ ತಗೊಂಡು ಹೋಗ್ತಿದ್ದಾರೆ, ಶಂಕರನ್ ಪಿಳ್ಳೆ 12 ಹೊರ್ತಿದ್ದಾನೆ. ಎಂಟು ಇಟ್ಟಿಗೆನೇ ಸಾಕಷ್ಟು ಭಾರ, ಮತ್ತು ನೀವು ಮೇಲಕ್ಕೆ ಹತ್ತುತ್ತಾ ಇದ್ದೀರಾ, ಸುಮಾರು ಮಹಡಿಗಳು. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವರು ಅದನ್ನು ಬಿಸಾಡಿ ಕೆಳಕ್ಕೆ ಬರ್ತಾರೆ, ಖಾಲಿ ಕೈಯಲ್ಲಿ ಕೆಳಕ್ಕೆ ಬರೋದು ಸುಖ. ಹಾಗಾಗಿ ಊಟದ ಸಮಯದಲ್ಲಿ ಆ ಇನ್ನೊಬ್ಬ ಕಾರ್ಮಿಕ ಶಂಕರನ್ ಪಿಳ್ಳೆಯನ್ನ ಕೇಳ್ದ, ನೀನು 12 ಇಟ್ಟಿಗೆ ಯಾಕೆ ಹೊರ್ತಿದೀಯ, ಹೊರಬೇಕಾಗಿರೋದು ಬರೀ 8? 8 ಹೊತ್ಕೊಂಡು ಹೋದರೆ ಪೂರ್ತಿ ಕೂಲಿ ಸಿಗತ್ತೆ, ನೀನು ಯಾಕೆ 12 ಹೊರ್ತಿದೀಯ? ಶಂಕರನ್ ಪಿಳ್ಳೈ ಹೇಳ್ದ, ನಿನಗೆ ಗೊತ್ತಿಲ್ಲ, ಆ ಮೇಸ್ತ್ರಿ ಒಬ್ಬ ಮೂರ್ಖ, ನಾನು ಅವೇ 12 ಇಟ್ಟಿಗೆಗಳನ್ನು ಮೇಲಕ್ಕೂ ಕೆಳಕ್ಕೂ ಹೊರ್ತಾ ಇದ್ದೀನಿ.
ಬ್ರಿಲಿಯಂಟ್. ಆದ್ದರಿಂದ ಈ ತರಹದ ತುಂಬ ಜನರಿದ್ದಾರೆ, ಅವರು ಅದೇ ಕೆಲಸ ಮೇಲೆ ಕೆಳಗೆ ಹೊರೋ ಕೆಲಸ ಮಾಡ್ತಾನೇ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಗೋಯಿಂಗ್ ಆನ್ ಅಂಡ್ ಆನ್. ಇದು ಹೀಗೆ ಯಾಕೆ ಆಗ್ತಿದೆ ಅಂದರೆ, ಜೀವನ ತುಂಬ ಸಹಾನುಭೂತಿ ಉಳ್ಳದ್ದು, ಸೃಷ್ಟಿ ಕೂಡ ಅನುಕಂಪ ಉಳ್ಳದ್ದು. ಅದು ನಿಮ್ಮ ನೆನಪಿಗೆ ಪರದೆಗಳನ್ನು ಜೋಡಿಸುತ್ತೆ. ಈ ಪರದೆಗಳನ್ನು ಹರಿದು ಹಾಕಿಬಿಟ್ರೆ ನೀವು ಈಗಿಂದೀಗ ಅಷ್ಟೊಂದು ಶೋಚನೀಯವಾಗ್ತೀರಿ. ನೀವು ಅದೇ ಮೂರ್ಖತನದ ಕೆಲಸಗಳನ್ನು ಮಾಡ್ತಾನೇ ಇದ್ದೀರಿ ಅಂತ ನಿಮಗೆ ಅರಿವಾದರೆ, ನೂರಾರು ಬಾರಿ ಅದನ್ನೇ ಮಾಡಿ ಮತ್ತೆ ಅದನ್ನೇ ಮಾಡ್ತಿದ್ದೀರಿ, ಮತ್ತೆ ಅದೇ ತಪ್ಪು ತಿಳುವಳಿಕೆಯಿಂದ ನಿಮ್ಮನ್ನು ನೀವು ಒದ್ಕೋಬೇಕು ಅನ್ಸತ್ತೆ. ಆದ್ದರಿಂದ ಯಾರು ಪರದೆಗಳನ್ನು ಹರಿದು ಹಾಕಿದ್ದಾರೋ ಮತ್ತು ಅದಕ್ಕಾಗಿಯೇ ಶೋಚನೀಯ ಸ್ಥಿತಿ ಮುಟ್ಟಿಲ್ವೋ, ಇದಕ್ಕಾಗಿಯೇ ಯಾರೊಬ್ಬರ ನೆನಪನ್ನು ಪ್ರಸಕ್ತ ಇರುವಿಕೆಯ ಅನುಭವವನ್ನು ಮೀರಿ ತೆರೆದಿಟ್ಟುಬಿಟ್ರೆ ಮೊದಲು ತೀರಾ ಗಟ್ಟಿಮುಟ್ಟಾದ ಮಾನಸಿಕ ತಳಹದಿ ಬೇಕಾಗುತ್ತೆ. ಆಧ್ಯಾತ್ಮಿಕ ಅಲ್ಲ, ನಾಟ್ ಸ್ಪಿರಿಚುವಲ್, ಸೈಕಲಾಜಿಕಲ್ ಫೌಂಡೇಶನ್. ಯಾಕಂದರೆ ನಿಮಗೆ ತುಂಬ ಗಟ್ಟಿಮುಟ್ಟಾದ ಮಾನಸಿಕ ತಳಹದಿ ಇಲ್ಲವಾದರೆ, ನೆನಪಿನ ಪದರಗಳು ಮುರಿದು ಹೋದರೆ ಜನರು ಒಡೆದು ಚೂರಾದ ಮನಸ್ಸನ್ನು ಹೊಂದುತ್ತಾರೆ. ಜನ ಒಂದು ಜನ್ಮದ ಅನುಭವದಲ್ಲೇ ಕಷ್ಟಪಡ್ತಿರುವಾಗ ಇನ್ನೂ ಪೂರ್ತಿ ಬದುಕು ಬದುಕಿಲ್ಲ, 30 ವರ್ಷ ಆಗೋದ್ರಲ್ಲಿ ಅವರು ಅವರ ಭಾವನೆಗಳು, ಆಲೋಚನೆಗಳು, ನೆನಪುಗಳು ಮತ್ತು ಅವರು ದೈನ್ಯತೆ ಸ್ಥಿತಿಯಲ್ಲಿದ್ದಾರೆ. ಒಂದು ವೇಳೆ ನೀವು 3 ಜನ್ಮಗಳ ನೆನಪುಗಳನ್ನು ತೆರೆದಿಟ್ಟುಬಿಟ್ರೆ ಇವರದನ್ನು ನಿರ್ವಹಿಸ್ತಾರೆ ಅಂತ ನಂಬುತ್ತೀರಾ? ಅವರು ಪೂರ್ತಿ ದಾರಿ ತಪ್ಪಿ ಹೋಗಿಬಿಡ್ತಾರೆ. ಇದರಿಂದಾಗಿ ಜೀವನದ ಅನುಕಂಪ, ಸೃಷ್ಟಿಯ ಅನುಕಂಪ ನೆನಪಿನ ಪದರಗಳನ್ನು ಬೇರೆ ಬೇರೆಯಾಗಿ ಹಿಡಿದಿಟ್ಟಿದೆ. ಆದ್ದರಿಂದ ನಿಮಗೆ ನೀವು ಮಾಡಿದ್ದನ್ನೇ ಮಾಡ್ತಿದ್ದೀರಿ ಅಂತ ಅರಿವಾಗಲ್ಲ. ಎಷ್ಟು ಸುಂದರವಾಗಿರಲಿ, ಪುಳಕವಾಗೋದಾಗಿರಲಿ, ಅದ್ಭುತವಾಗಿರಲಿ, ಅದನ್ನೇ ಪುನಃ ಪುನಃ ಮಾಡ್ತಿದ್ರೆ ನಾನೊಂದು ಕೆಲಸ ಮಾಡ್ತೀನಿ. ಯಾವುದು ನಿಮಗೆ ತುಂಬ ಇಷ್ಟದ ಸಂಗೀತನೋ ಅದನ್ನು ನಾನು ಇಲ್ಲಿ ಹೊರಗಡೆ ಅಲ್ಲ, ನಿಮ್ಮ ಮನಸ್ಸಿನ ಒಳಗಡೆ ನಿರಂತರವಾಗಿ ಪ್ಲೇ ಮಾಡ್ತೀನಿ ಮುಂದಿನ 21 ದಿನ. ಈ ಅದ್ಭುತವಾದ ಸಂಗೀತದಲ್ಲೇ ನೀವು ಹುಚ್ಚರಾಗಿ ಬಿಡ್ತೀರಿ, ಯಾಕಂದರೆ ಅದು ನಿಲ್ಲದೆ ಓಡ್ತಾನೇ ಇದೆ. ಅದೇ ಅದೇ ವಿಷಯಗಳು ಮತ್ತೆ ಮತ್ತೆ ಸುತ್ತಿ ಬರ್ತಾ ಇವೆ ಅನ್ನೋದನ್ನು ಯಾರು ಅರಿತಾರೋ ಅವರು ಸ್ವಾಭಾವಿಕವಾಗಿ ಈ ಪುನರಾವರ್ತನೆಯನ್ನು ಮುರಿಯೋದಕ್ಕೆ ಇಷ್ಟಪಡ್ತಾರೆ. ಅದು ನೀವು ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದೀರಿ ಅಂತಲ್ಲ, ನೀವು ಮತ್ತೊಂದು ಪರಮೋಚ್ಚ ಸ್ಥಿತಿಗೆ ಮೆಟ್ಟಿಲುಗಳನ್ನು ಕಂಡುಕೊಂಡಿದ್ದೀರಿ. ನೀವು ಜೀವನದ ಒಂದು ಹಂತವನ್ನು ಬಿಟ್ಟು ಇನ್ನೊಂದು ಹಂತಕ್ಕೆ ಹೋದರೆ ಅದನ್ನು ತಪ್ಪಿಸ್ಕೊಳ್ಳೋದು ಅನ್ನಲ್ಲ, ಅದನ್ನು ಬಡ್ತಿ, ಪ್ರಮೋಷನ್ ಅಂತಾರೆ, ಅಥವಾ ಮುಕ್ತಿ.